ಮೂರು ಚುನಾವಣೆ ಯಾಕೆ ಗೆಲ್ಲಕ್ಕಾಗಿಲ್ಲ ಬಿಜೆಪಿ ಕೈಲಿ ಮತ್ತೆ ಹಾಗಾದ್ರೆ ನೋಡಿ ಚುನಾವಣೆ ಏನೋ ಮಾಡಿಲ್ಲ ಮೊದಲನೇದ್ ಗೆದ್ದು ಬಿಟ್ಟು ಬಿಟ್ಬಿಡಿ ಎರಡನೇದ್ ಗೆದ್ರು ಮೂರನೇದಲ್ಲ ಯಾಕೆ ಸೋಲ್ಸಕ್ಕ ನಿಮ್ ಕೈಲಿ ಮತ್ತೆ ನೋಡಿ ಚುನಾವಣೆಯಲ್ಲಿ ಸೋಲು ಗೆಲುವು ಕೂಡ ವ್ಯಕ್ತಿಯ ಸಾಧನೆಗಳನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ ಮತ್ತೆ ಇನ್ನೇ ಆದರೆ ಆಗದಂತದ್ದು ಏನಂತಂದ್ರೆ ಬ್ಯಾಟನ್ಪುರದ ಜನರ ದುರಾದೃಷ್ಟ ಅಂತ ನಾನು ಭಾವಿಸ್ತೇನೆ ನಮ್ಮ ಜನ ಸರಿಯಾದ ಸಂದರ್ಭದಲ್ಲಿ ನಿರ್ಧಾರವನ್ನು ಮಾಡದೇ ಇರತಕ್ಕಂಥದ್ದೇ ಈ ಚುನಾವಣೆಯ ರಿಸಲ್ಟ್ಗಳನ್ನು ನಮ್ಮ ಜನದೊಂದು ನಾನು ಕೂಡ ನಾನು ಬಳಸ್ ಸಾರಿ ಎಲ್ಲ ಅಸೋಸಿಯೇಷನ್ ಜೊತೆ ಎಲ್ಲ ಪ್ರಮುಖರ ಜೊತೆ ಮೀಟಿಂಗ್ ಮಾಡಿದಾಗ ನಾನು ಭಾಳ ಚರ್ಚೆ ಮಾಡ್ತೀನಿ ನೀವು ಯಾಕೆ ಹದಿನೈದು ವರ್ಷ ಒಬ್ಬ ಶಾಸಕನ ಏನೂ ಮಾಡಲಿಲ್ಲ ಅಂತ ಕೇಳಿಲ್ಲ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮವ್ರು ಮಾಡಿಲ್ಲ ಈಗ ಶುರು ಮಾಡಿದ್ದಾರೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಹದಿನೈದು ವರ್ಷದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ರಿಸಲ್ಟನ್ನು ಯಾಕೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಒಂದು ನೀವು ಗಣನೀಯವಾಗಿತಾಬೇಕು ಎರಡು ಸಾವಿರದ ಎಂಟರ ಚುನಾವಣೆ ಹದಿಮೂರು ಚುನಾವಣೆ ಹದಿನೆಂಟು ಚುನಾವಣೆ ನೋಡಿದಾಗ ಎಂಟರಲ್ಲೂ ಕೂಡ ಎಡ್ಜಲ್ಲಿ ಗೆದ್ದಿದ್ದು ಹದಿಮೂರರಲ್ಲಿ ಇಡೀ ರಾಜ್ಯದಲ್ಲಾದಂಥ ವಾತಾವರಣ ಎಫೆಕ್ಟ್ ಆಯಿತು ಆದರೆ ಹದಿನೆಂಟರಲ್ಲಿ ಬರೀಸು ಗೆದ್ದಿರ್ತಕ್ಕಂಥದ್ದು ಬರೀ ಐದು ಸಾವಿರದ ಆರ್ನೂರ ಓಟು ಅಂದ್ರೆ ಅವ್ರಿಗೆ ಆಲ್ರೆಡಿ ಜನ ವಿರೋಧಿ ಅಲ್ಲೇ ಬಂದಿತ್ತು